ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್ ನಾನು ಸ್ಮಿತಾ ರಂಗನಾಥ್ ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅರುಣಾಚಲ ಗಡಿಯಲ್ಲಿ ಮತ್ತೆ ಖ್ಯಾತೆ ತೆಗೆದ ಡ್ರಾಗನ್ ರಾಷ್ಟ್ರ ಚೀನಾ ಭಾರತ ಯೋಧರ ಮುಖಾಮುಖಿ ಉಭಯ ದೇಶಗಳ ಸೈನಿಕರಿಗೆ ಗಾಯ ಸುಮಾರು 300 ಚೀನಿ ಸೈನಿಕರನ್ನ ಹಿಮ್ಮೆಟ್ಟಿಸಿದ ಸೇನೆ घर्षण बेन्नल्ले हिमाचल गडियल्लि हाई अलर्ट गडियल्लि गस्तु आरंभिसिद भारतीय वायुपडे हिरिय कमांडर गळिंद परिस्थिति बग्गे निगा कांग्रेस न राजीव गांधी फाउंडेशन गे चीना ओंदु कोटि देणिगे कोट्टिदे चीना गे नावु ओंदिंचु जागवन्न बिट्टु कोट्टिल्ल कांग्रेस विरुद्ध केंद्र गृह सचिव अमित शा आरोप ಸಂಸತ್ನಲ್ಲಿಯೂ ಪ್ರತಿಧ್ವನಿಸಿದ ಗಡಿ ಸಂಘರ್ಷ ಏನಾಯಿತು ಅಂತ ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ಭಾರತೀಯ ಯೋಧರ ಶೌರ್ಯ ಅಭಿನಂದಿಸಿದ ಸಚಿವ ಭಾರತದ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಯಾವ ಸಂದರ್ಭದಲ್ಲೂ ಎದುರಾಳಿ ಮಣಿಸೋ ತಾಕತ್ತು ನಮ್ಮ ಸೈನಿಕರಿಗಿದೆ ಇದರಲ್ಲಿ ರಾಜಕೀಯ ಸರಿಯಲ್ಲ ಅಂತ ಕಾಂಗ್ರೆಸ್ಗೆ ಸಿಟಿ ರವಿ ತಿರುಗೇಟು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ದೆಹಲಿಗೆ ಯಾಕೆ ಕರೆದಿದ್ದಾರೆ ನನಗೆ ಗೊತ್ತಿಲ್ಲ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಬಗ್ಗೆ ಸದ್ಯ ಚರ್ಚೆ ಇಲ್ಲ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಸಭೆ ದೆಹಲಿ ಹೈ ವೋಲ್ಟೇಜ್ ಸಭೆ ಬಳಿಕ ನಾಯಕರ ಮೀಟಿಂಗ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹ್ಮದ್ ನೇತೃತ್ವದಲ್ಲಿ ಒಂದಷ್ಟು ಮಂಥನ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ವಿಪಕ್ಷ ಫುಲ್ ಸೈಲೆಂಟ್ ಹೈಕೋರ್ಟ್ ಆದೇಶ ವಿದ್ರೂ ಚುನಾವಣೆ ನಡೆಸೋಕೆ ಸರ್ಕಾರದಿಂದ ಕುಂಟು ನೆಪ ಚಿಲುಮೆ ಚೆಲ್ಲಾಟದಿಂದ ಲೆಕ್ಕಾಚಾರಗಳೆಲ್ಲ ಬುಡಮೇಲು ಒಳಮೀಸಲಾತಿ ವಿಚಾರವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಸಮಿತಿ ಅಧ್ಯಕ್ಷರಾಗಿ ಕಾನೂನು ಸಚಿವ ಮಾಧುಸ್ವಾಮಿ ನೇಮಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಮಿತಿಗೆ ಅಗತ್ಯ ಮಾಹಿತಿ ನೀಡುವಂತೆ ಸೂಚನೆ ನಾಳೆ ರಾಮನಗರದಿಂದ 150 ಜನ ಅಯೋಧ್ಯೆಗೆ ತೆರಳುತ್ತೇವೆ ನಾಡಿದ್ದು ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆ ನೀಡುತ್ತೇವೆ ಸೀತೆಗೆ ರೇಷ್ಮೆ ಸೀರೆ ರಾಮ ಲಕ್ಷ್ಮಣರಿಗೆ ರೇಷ್ಮೆ ಶಲ್ಯ ನೀಡುತ್ತೇವೆ ಎಂದು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾಹಿತಿ ಚಿಕನ್ ರೋಲ್ ಇಲ್ಲ ಅಂತ ಕಳಿಸಿದ್ದಕ್ಕೆ ಗರಂ ಹೋಟೆಲ್ ಹುಡುಗರಿದ್ದ ರೂಮ್ಗೆ ಬೆಂಕಿ ಹಚ್ಚಿ ವಿಕೃತಿ ಬೆಂಗಳೂರಿನ ಹನುಮಂತನಗರ ಪೊಲೀಸರಿಂದ ಆರೋಪಿಗಳ ಬಂಧನ ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಹಸಿರು ಬಣ್ಣ ಬಳಿದದಕ್ಕೆ ಆಕ್ರೋಶ ಹಿಂದೂ ಸಂಘಟನೆ ಪ್ರತಿಭಟಿಸುತ್ತಿದ್ದಂತೆ ಎಚ್ಚೆತ್ತ ರೈಲ್ವೆ ಅಧಿಕಾರಿಗಳು ರೈಲ್ವೆ ಸ್ಟೇಷನ್ನ ಬಣ್ಣ ಬದಲಾವಣೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಬಳಿ ಮೃತ್ಯು ಕೂಪದಂತಾದ ಗುಂಡಿ ಸಿಗ್ನಲ್ ಬಳಿ ಬಿದ್ದ ಗುಂಡಿ ಮುಚ್ಚಿದ ಟ್ರಾಫಿಕ್ ಪೊಲೀಸರು ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋಕಾಗತ್ತೆ ರಸ್ತೆ ಮಾಡೋಕಾಗಲ್ವಾ ಅಂತ ಜನರ ಆಕ್ರೋಶ ಎರಡ್ 2018 ಗಲಾಟೆ ಕೇಸ್ ಮತ್ತೆ ರಿಓಪನ್ ಪಾನಿಪುರಿ ಕಿಟ್ಟಿ ಮೇಲೆ ಎಫ್ಐಆರ್ ದಾಖಲು ದೂರು ದಾಖಲಿಸಿದ್ದ ನಟ ದುನಿಯಾ ವಿಜಯ್ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಎಫ್ಐಆರ್ ಕೇರಳದಲ್ಲಿ ಕನ್ನಡಿಗ ಅಯ್ಯಪ್ಪ ಭಕ್ತರ ಮೇಲೆ ಹಲ್ಲೆ ಶಬರಿಮಲೆ ಸಮೀಪ ಕಾಲಡಿ ದಾರಿಯಲ್ಲಿ ಘಟನೆ ಟೆಂಪೋ ಟ್ರಾವೆಲರ್ಗೆ ಕಾರು ಡಿಕ್ಕಿ ಪ್ರಶ್ನೆ ಮಾಡಿದ ಕರ್ನಾಟಕದ ಅಯ್ಯಪ್ಪ ಭಕ್ತರ ಮೇಲೆ ಹಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಜಿಕಾ ವೈರಸ್ ಪತ್ತೆ ಬೆನ್ನಲ್ಲೆ ಅಲರ್ಟ್ ಕೇಂದ್ರ ಅಧ್ಯಯನ ತಂಡದಿಂದ ಜಿಲ್ಲಾ ವೈದ್ಯರ ಜೊತೆ ಸಭೆ ವೈರಸ್ ಹರಡುವಿಕೆ ತಡೆಗಟ್ಟುವ ಬಗ್ಗೆ ಚರ್ಚೆ ರಾಜ್ಯದಲ್ಲಿ ಡಿಸೆಂಬರ್ 15 ರವರೆಗೆ ವರುಣಾರ್ಭಟ ದಕ್ಷಿಣ ಒಳನಾಡು ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನಾಳೆ ಭಾರಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಜೀವನಕ್ಕೆ ಆಧಾರವಾಗಿರುವ ಎತ್ತುಗಳೇ ಸೆಲೆಬ್ರಿಟಿ ಹಲಿಕಾರ್ ಎತ್ತುಗಳನ್ನು ವಿಶೇಷವಾಗಿ ಅಲಂಕರಿಸಿ ಮದುವೆ ಮಂಟಪಕ್ಕೆ ಕರೆತಂದ ವರ ಚಾಮರಾಜನಗರದಲ್ಲಿ ಆಮಂತ್ರಿತರಿಗೆಲ್ಲ ಎತ್ತುಗಳಿಂದಲೇ ಸ್ವಾಗತ ಎತ್ತುಗಳ ನೇತೃತ್ವದಲ್ಲೇ ವಿವಾಹ ಪ
पवन कल्याण प्रचार ट्रक नोंदणी भाग्य आंध्रदल्लि आक्षेप हिन्नेले तेलंगाण आरटीओ दल्लि नोंदणी सीएं जगन विरुद्ध होराट के ट्रक बळसलिरो पवन ಗುಂಡಿಗಳಿಂದ ರಸ್ತೆ ಮಧ್ಯ ಪಲ್ಟಿಯಾದ ಗೂಡ್ಸ್ ಲಾರಿ ಕೋಲಾರದ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ಲಾರಿ ಪಲ್ಟಿ ಕಾರಣ ಕೆಲಕಾಲ ಸಂಚಾರ ಅಸ್ತವ್ಯಸ್ತ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ ಶ್ರದ್ಧಾ ಹತ್ಯೆ ಮಾದರಿಯಲ್ಲೇ ಬಾಗಲಕೋಟೆಯ ಮುಧೋಳದಲ್ಲೊಂದು ಮರ್ಡರ್ ತಂದೆ ಕೊಲೆ ಮಾಡಿ ದೇಹ ತುಂಡು ತುಂಡು ಮಾಡಿ ಮಗ ಪೀಸ್ ಪೀಸ್ ಮಾಡಿ ಕೊಳವೆ ಬಾವಿಗೆ ಎಸೆದ ಪುತ್ರನ ಬಂಧನ